ನ್ಯೂಸ್ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಎತ್ತಿನಹೊಳೆ ಯೋಜನೆಗೆ ನಾಳೆ ವಿದ್ಯುಕ್ತ ಚಾಲನೆ ಸಿಗುತ್ತೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಎತ್ತಿನಹೊಳೆ ಯೋಜನೆಗೆ ಚಾಲನೆ ನೀಡೋರಿದ್ದಾರೆ. ಎತ್ತಿನಹೊಳೆ ಯೋಜನೆ ಒಂದನೇ ಹಂತದ ಕಾಮಗಾರಿ ಉದ್ಘಾಟನೆಯಾಗುತ್ತೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದು. ಸಕಲೇಶ್ಪುರ ತಾಲೂಕಿನ ಹೆಬ್ಬನಹಳ್ಳಿ ವಿತರಣಾ ತೊಟ್ಟಿ ಬಳಿ ಈ ಉದ್ಘಾಟನೆ ನಡೆಯುತ್ತೆ. ಇವತ್ತೇ ಸಕಲೇಶ್ಪುರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬರ್ತಾರೆ. ಇವತ್ತು ರಾತ್ರಿ ಹೋಮ ಹವನ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ. ಇವತ್ತು ರಾತ್ರಿ ಸಕಲೇಶ್ಪುರದ ಹೆಬ್ಬನಹಳ್ಳಿಯಲ್ಲಿ ಪೂಜಾ ಕಾರ್ಯಕ್ರಮ ಇರುತ್ತೆ. ಪೂಜಾ ಕಾರ್ಯಕ್ರಮದ ಜೊತೆ ಜೊತೆಗೆ ಹೋಮ ಹವನ 23,252 ಕೋಟಿ ವೆಚ್ಚದ ಯೋಜನೆಗೆ ವಿದ್ಯುಕ್ತ ಚಾಲನೆ ಸಿಗುತ್ತೆ. ಪ್ರಶಾಂತ್, ದಶಕಗಳ ಕೋರಿಕೆ ಇದು ಅಲ್ಲ? ಇದೊಂದು ನೋಡಿ, ಇಂಟರ್ ಕಣಿವೆ ನೀರು ಲಿಫ್ಟ್ ಮಾಡಿ ಪೂರೈಸ್ತಕ್ಕಂಥದ್ದಕ್ಕೆ ಒಂದು ಮಹತ್ವಪೂರ್ಣ ಯೋಜನೆ ಕರ್ನಾಟಕದಲ್ಲಿ. 7 ಜಿಲ್ಲೆಗಳು, ನೀವು ಹಾಸನ, ಚಿಕ್ಕಮಗಳೂರು, ತುಮಕೂರು, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಪ್ರಮುಖವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸಲಿಕ್ಕೆ 1972 ಪರಮಶಿವಯ್ಯ ವರದಿ ಬಂದಿತ್ತು. ನೀವು ಮಲೆನಾಡಿನ 4 ನದಿಗಳಿಂದ ನೀರನ್ನು ಲಿಫ್ಟ್ ಮಾಡಿ ಇಲ್ಲಿ ಕುಡಿಯುವ ನೀರಿಗೆ ನೀರು ಒದಗಿಸಬೇಕು ಅಂತಕ್ಕಂಥದ್ದು. ಅದು ತಡ ಆಗ್ತಾ 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 ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ 2012 ಅವ್ರ ಮೇಲೆ ಆರೋಪನೂ ಬಂತು. ಅವರು ಸ್ವತಃ ಸುಳ್ಳೆ ಪುತ್ತೂರು ಕಡೆಯವರು. ಅಲ್ಲಿನ ಅಲ್ಲಿ ವಿರೋಧ ಕೂಡ ಬಂತು. ಯಾಕಂದರೆ ಈ ಪ್ರಮುಖವಾಗಿ ಈ ಶಿರಾಡಿ ಘಾಟ್ ಏನಿದೆ ಅಲ್ಲಿ ಈ ನದಿಗಳು, ಒಂದು ನೇತ್ರಾವತಿ ಆ ಕಡೆ ಹೋಗೋದು ದಕ್ಷಿಣ ಕನ್ನಡ, ಎಣ್ಣೆ ಹೊಳೆ, ಕಾಡು ಮನೆ ಹೊಳೆ, ಈ ರೀತಿ 4 ನದಿಗಳಿವೆ ಅಲ್ಲಿ. ಅವು ಕಾಡು ಮನೆ ಹಳ್ಳ, ಕೆರೆ ಹೊಳೆ, ಹೊಂಗಡ ಹಳ್ಳ. ಈ 4 ಹಳ್ಳಗಳನ್ನು ಅಲ್ಲಿಂದ ನೀರು ಲಿಫ್ಟ್ ಮಾಡಿ ಈ ಹೆಬ್ಬನಹಳ್ಳಿ ಬಳಿ ಅಲ್ಲಿ ನೀರನ್ನು ತಂದು ಕೆನಾಲ್ ಮೂಲಕ 7 ಜಿಲ್ಲೆಗಳಿಗೆ ನೀರನ್ನು ಒದಗಿಸ್ತಕ್ಕಂಥ ಒಂದು ಕುಡಿಯುವ ನೀರು, ಒಂದು 13-14 TMC ಕುಡಿಯುವ ನೀರು, 8-9 TMC ನೀರನ್ನು ಕೆರೆ ತುಂಬಿಸ್ಲಿಕ್ಕೆ ಉಪಯೋಗಿಸಿ ಗ್ರೌಂಡ್ ವಾಟರನ್ನು ರಿಚಾರ್ಜ್ ಮಾಡ್ತಕ್ಕಂಥ ಒಂದು ಯೋಜನೆ ಇದು. 12,000 ಕೋಟಿ ಇತ್ತು, ಇವತ್ತು 22,000 ಕೋಟಿ ಎಸ್ಕಲೇಷನ್ ಆಗಿದೆ. ತಡವಾಗಿ ಆದರೂ ಸರಿ, ಫಸ್ಟ್ ಫೇಸ್ ನಾಳೆ ಸಿದ್ದರಾಮಯ್ಯನವರು ಅದನ್ನು ಆರಂಭಿಸ್ತಿದ್ದಾರೆ. ಫಸ್ಟ್ ಫೇಸ್ನಲ್ಲಿ ಈಗ ಅಂದರೆ ತಾತ್ಕಾಲಿಕವಾಗಿ, ಯಾಕಂದರೆ ಇನ್ನೂ ಅರಣ್ಯ ಭೂಮಿ ಸಿಗೋದು ಬಾಕಿ ಇತ್ತು, ಆ ಕಾರಣದಿಂದ ತಡ ಆಗ್ತಾ ಇದೆ. 2027 ಇದರ ಕಂಪ್ಲೀಷನ್ ಆಗ್ಬೋದು. ಕೆನಾಲ್ ಮೂಲಕ ನೀರನ್ನು ಈಗ ವಾಣಿವಿಲಾಸ್ ಸಾಗರ್ಗೆ ಈ ನೀರನ್ನು ಪೂರೈಸ್ತಕ್ಕಂಥ ಒಂದು ಮೊದಲ ಯೋಜನೆಯನ್ನು ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟಿಸಲಿದ್ದಾರೆ. ನಮ್ಮ ರಾಜ್ಯದಲ್ಲೇ, ನಮ್ಮ ದೇಶದಲ್ಲೇ ಈ ರೀತಿಯ ನೀರಾವರಿ ಯೋಜನೆಗಳು ಎಷ್ಟು ತಡ ಆಗ್ತವೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ. ಅಂದರೆ ನೀವು 1972 ಯೋಚಿಸ್ತಾನೆ ಇದ್ದರು. ಒಂದು ಇನ್ನೊಂದು ಅದರಲ್ಲ ಪರಿಸರದ ಅಡೆತಡೆಗಳು ಕೂಡ ಇರ್ತವೆ. ಪರಿಸರವಾದಿಗಳ ವಿರೋಧ ಇತ್ತು, ಗ್ರೀನ್ ಟ್ರಿಬ್ಯುನಲ್ಗೆ ಚೆನ್ನೈನಲ್ಲಿ ಈ ಒಂದು ಪ್ರಕರಣ ಕೂಡ ಹೋಗಿತ್ತು. ಅಲ್ಲಿನ ಸ್ಥಳೀಯರ ವಿರೋಧ ಇದ್ದದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ, 30% ಆಫ್ ವಾಟರ್ ಅರೇಬಿಯನ್ ಸೀಗೆ ಹೋಗ್ತಕ್ಕಂಥದ್ದು, ನೇತ್ರಾವತಿ ಮೂಲಕ ಏನು ಆ ಕಡೆ ಹೋಗುತ್ತೆ, ಬಂಟ್ವಾಳ ಆ ಕಡೆ ಪುತ್ತು ಅಲ್ಲಿಂದ ಹರಿದು ಹೋಗುತ್ತೆ. 30% ನೀರಿನ ಪ್ರಮಾಣ ಸಮುದ್ರಕ್ಕೆ ಹೋಗೋದು ಕಡಿಮೆ ಆಗುತ್ತೆ. ಅದು ಜಲಚರಗಳ ಮೇಲೆ ಏನು ಪರಿಣಾಮವನ್ನು ಬೀರಬಹುದು ಅಂತಕ್ಕಂಥದ್ರ ಬಗ್ಗೆ ಆಕ್ಷೇಪಗಳನ್ನು ಎತ್ತಲಾಗಿತ್ತು. ಆಕ್ಷೇಪಗಳೆಲ್ಲವೂ ಕೂಡ ಗ್ರೀನ್ ಟ್ರಿಬ್ಯುನಲ್ಲಿ ಅದನ್ನು ಕ್ಲಿಯರ್ ಮಾಡಿದ ನಂತರ ಈ ಯೋಜನೆಗೆ ಮತ್ತೊಂದು ಚಾಲನೆ ದೊರೆತಿದ್ದು. ಬಟ್ ಎಸ್ಕಲೇಷನ್ ಎಷ್ಟಾಗತ್ತೆ ನೋಡಿ. ನೀವು ಆಲ್ಮಟ್ಟಿನೇ ಹಿಂದೆ ಮಹಾರಾಷ್ಟ್ರಕ್ಕೆ ಹೇಳಿತ್ತಂತೆ, 1 ಕೋಟಿ ರೂಪಾಯಿ ಕೊಟ್ಬಿಡಿ, ನಿಜಲಿಂಗಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ 1 ಕೋಟಿ ರೂಪಾಯಿ ಕೊಟ್ಬಿಡಿ, ನಾವು ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳಿಗೆ ನಿಮಗೆ ಕುಡಿಯುವ ನೀರನ್ನು ಪೂರೈಸ್ತೀವಿ ಅಂತಕ್ಕಂಥದ್ದು. ಆಗ ದುಡ್ಡು ಕೊಡಲಿಕ್ಕೆ ಆಗಲಿಲ್ಲ. ನಂತರ ಆಲ್ಮಟ್ಟಿ ಎಷ್ಟು ಖರ್ಚು ಮಾಡಿ, ಹಾಗಾಗಿ ಈ ಎತ್ತಿನಹೊಳೆ ಯೋಜನೆ ಬಗ್ಗೆ ಅನೇಕ ಸ್ಥಳೀಯರು ಹೇಳ್ತಿರ್ತಕ್ಕಂಥದ್ದು ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ದೊಡ್ಡ ಮಟ್ಟದಲ್ಲಿ ಹಣ ಪೂರೈಸ್ತಕ್ಕಂಥದ್ದು. ಭೋಜೇಗೌಡರು ಒಂದ್ಸಲ ಭಾಷಣ ಮಾಡಿದ್ರು, ನೆನಪಿದೆ, ಒಂದು ತೊಟ್ಟು ನೀರು ಚಿಕ್ಕಬಳ್ಳಾಪುರಕ್ಕೆ ತಲುಪಿದ್ರು ನಾನು ಶಿರಸಾಷ್ಟಾಂಗ ನಮಸ್ಕಾರ ಹಾಕ್ತೀನಿ ಅಂತ. ಬಟ್ ಈಗ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅನೇಕ, ಯಾಕಂದ್ರೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರಿನ ಅವಶ್ಯಕತೆ ಜಾಸ್ತಿ ಇದೆ. ಅಲ್ಲಿನ ಹೆಚ್ಚುವರಿ ನೀರನ್ನು ಇಲ್ಲಿ ತಲುಪಿಸ್ತಕ್ಕಂಥ ಲಿಫ್ಟ್ ಮಾಡಿ ಕೆನಾಲ್ ಮೂಲಕ ಗ್ರಾವಿಟಿ ಕೆನಾಲ್ಗಳನ್ನು ಮಾಡಿ ಅದರ ಮೂಲಕ ತಲುಪಿಸ್ತಕ್ಕಂಥ ಒಂದು ಯೋಜನೆ. ಬೇಸಿಕಲಿ ಗುಂಡ್ಯ ಕಣಿವೆಯಿಂದ ಹೇಮಾವತಿ ಬೇಸಿನ್ಗೆ ನೀರನ್ನು ತಂದು
ಕುಡಿಯುವ ನೀರು ಮತ್ತು ಹಳ್ಳಗಳ ಈ ಕೆರೆಗಳನ್ನು ತುಂಬಿಸ್ತಕ್ಕಂಥ ಒಂದು ಯೋಜನೆ. ಫಸ್ಟ್ ಫೇಸ್ ನಾಳೆ ಉದ್ಘಾಟನೆ ಆಗ್ತಿದೆ, ಮುಖ್ಯಮಂತ್ರಿಗಳು ಉದ್ಘಾಟಿಸ್ತಾ ಇದ್ದಾರೆ. ಸೆಕೆಂಡ್ ಫೇಸ್ ಬಹುಶಃ 4-5 ತಿಂಗಳಲ್ಲಿ ಪೂರ್ಣಗೊಳ್ಳುತ್ತೆ ಅಂತಕ್ಕಂಥದ್ದನ್ನು ಹೇಳಾಗ್ತದೆ. ಸುಮಾರು 820 ಹೆಕ್ಟೇರ್ ಅರಣ್ಯ ಭೂಮಿ ಇದರಲ್ಲಿ ಹೋಗುತ್ತೆ ಅಂತಕ್ಕಂಥದ್ದು ಕೂಡ ಒಂದು ಅಂದಾಜಿದೆ. ಅಂದರೆ ನೋಡಿ, ಇದು ಒಂದು ಪಾರ್ಟ್ ಆಫ್ ಇಸ್ ಕುಡಿಯುವ ನೀರನ್ನು ಪೂರೈಸ್ತಕ್ಕಂಥದ್ದು. ನೀವು ದಕ್ಷಿಣ ಕನ್ನಡದಿಂದ ನಿಂತು ನೋಡಿದರೆ, ಅಂದರೆ ನೀವು ಸುಬ್ರಹ್ಮಣ್ಯಕ್ಕೆ ಇಳಿತಿರಲ್ಲ ಶಿರಾಡಿ, ಅಲ್ಲಿಂದ ನಿಂತು ನೋಡಿದರೆ, ನಾನು 2 ತಿಂಗಳ ಹಿಂದೆ ಅಷ್ಟೇ ಅಲ್ಲಿ ಹೋಗಿದ್ದೆ, ಅಲ್ಲಿ ನೀವು ನಿಂತು ನೋಡಿದರೆ ನಾಳೆ ಈ ರೀತಿಯ ಯೋಜನೆಗಳು, ಆ ಧಾರಣಾ ಸಾಮರ್ಥ್ಯ ಏನಿದೆ ಅದನ್ನು ನಾವು ಹೆಚ್ಚೆಚ್ಚು ಉಪಯೋಗಿಸ್ಲಿಕ್ಕೆ ಹೋಗಿ ಭೂಕುಸಿತ, ವಾಯುನಾಡದಂಥ ದುರಂತ, ಈ ಥರ ಆತಂಕವೂ ಕೂಡ ಇದೆ. ಅಂದರೆ ನೀವು ಬರೀ ಒಂದು ದೃಷ್ಟಿಯಿಂದ ನೋಡೋಕ್ಕಾಗಲ್ಲ, ಎರಡನೇ ದೃಷ್ಟಿಯಿಂದ ಕೂಡ ನೋಡಬೇಕು. ಅದಕ್ಕೆ ವಯಬಲ್ ಏನು, ಅದಕ್ಕೆ ಸರ್ಕಾರ ರೆವಿನ್ಯೂ ಲ್ಯಾಂಡ್ ಕೊಡ್ತಾ ಇದೆ, ಅಲ್ಲಿ ಅರಣ್ಯ ಭೂಮಿಯನ್ನು ಮಾಡ್ಕೋಬೇಕು ಅಂತಕ್ಕಂಥ ಯೋಜನೆ ಇದೆ. ಬಟ್ ಭಾರತದಲ್ಲಿ ಅವೆಲ್ಲ ಆಗ್ತಾವ ಅಂತಕ್ಕಂಥದ್ದು ಕೂಡ ಪ್ರಶ್ನೆ. ಎನಿವೇಸ್, ಕೋಲಾರ ಚಿಕ್ಕಬಳ್ಳಾಪುರಗಳಿಗೆ ನೀರಿನ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಅಲ್ಲಿ ಹೆಚ್ಚುವರಿ ನೀರು ಹರಿದೇನು ಸಮುದ್ರಕ್ಕೆ ಸೇರ್ತಾ ಇದೆ, ಆ ನೀರನ್ನು ನಾವು ಇಲ್ಲಿ ತರ್ತಕ್ಕಂಥ ಯೋಜನೆಯನ್ನು ರೂಪಿಸ್ತಾ ಇದ್ದೀವಿ. ನೋಡೋಣ ಇನ್ನು ಎಷ್ಟು ವರ್ಷಗಳಲ್ಲಿ ಇದು ಪೂರ್ತಿಯಾಗಿ ಕಂಪ್ಲೀಟ್ ಆಗುತ್ತೆ ಅಂತ. ಅಂದರೆ ನನ್ನ ಪ್ರಶ್ನೆ ಇರೋದೇ ಅದು, ವರ್ಷಗಳು ಕಳೆದು ಹೋಗ್ತಾ ಇರುತ್ತವೆ, ಅಂತಿಮವಾಗಿ ಯೋಜನೆ ಬರೋದ್ರೊಳಗೆ ಬಹಳ ಡಿಲೇ ಆಗಿಬಿಡುತ್ತೆ. ಅಲ್ಲ, ಒಂದು ಅದರ ಕಾಸ್ಟ್ ಎಸ್ಕಲೇಷನ್ ಎಷ್ಟಾಗುತ್ತೆ? ಇವಾಗ ಡಬಲ್, ಸಿಂಪಲ್ ರಸ್ತೆನೇ ರೀ, 1 ಕೋಟಿ ಟೆಂಡರ್ ಕರೆದಿರ್ತಾರೆ, ನಂತರ ಅದು ಮುಗಿಯುವಾಗ 2 ಕೋಟಿ ಆಗಿರುತ್ತೆ. ಯಾಕೆ ಟೈಮ್ ಬೌಂಡಲ್ಲಿ ಯಾಕೆ ಕೆಲಸ ಆಗಲ್ಲ? ಅಲ್ಲ, 2-3 ಸಂಗತಿಗಳಿವೆ. ಒಂದು, ಅಲ್ಲಿನ ಭೂಮಿ ಏನಿದೆ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸುಲಭ ಅಲ್ಲ. ಕಾವೇರಿ ನಿಗಮದಿಂದಲೇ ಆ ಕೆಲಸವನ್ನು ಮಾಡಿಸ್ಲಾಗ್ತಾ ಇತ್ತು, ಕೆಲಸ ಮಾಡೋದು ಸುಲಭ ಅಲ್ಲ. ಮತ್ತು ನಿಮಗೆ ವರ್ಷಕ್ಕೆ 4-5 ತಿಂಗಳು ಸತತ ಮಳೆ ಬೀಳ್ತಕ್ಕಂಥ ಏರಿಯಾ ಅದು, ಅದು ಕಾರಣನೂ ಇದೆ. ಆಮೇಲೆ ಪರಿಸರವಾದಿಗಳ ವಿರೋಧ ಇದೆ. ನೀವು ಈಗ ಸಾಮಾನ್ಯ, ಈಗ ನಾನೇ ಮೊನ್ನೆ ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವಾಗ ಆ ಜಾಗ ನೋಡಿ, ನಮಗೆ ಒಂದು ಕ್ಷಣ ಅನಿಸುತ್ತೆ ನಾವು ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವ, 2ನೇ ಟ್ರೈನ್ ರೂಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಲಾಗುತ್ತೆ. ಬೇಕಿದೆನಾ ಅಲ್ಲಿ ರಸ್ತೆ ಅಗಲೀಕರಣ, ಅಲ್ಲಿ ಅದರ ಅವಶ್ಯಕತೆ ಇದೆ, ಇವೆಲ್ಲವೂ ಪ್ರಶ್ನೆಗಳು ಮೂಡ್ತವೆ. ಆದರೆ ಅದರ ಜೊತೆ ಜೊತೆ ಅಭಿವೃದ್ಧಿ ಕೆಲಸಗಳು ಕೂಡ ನಡಿಬೇಕು, ಕುಡಿಯುವ ನೀರನ್ನು ಜನರಿಗೆ ಪೂರೈಸಬೇಕು, ಅವೆಲ್ಲವೂ ಕೂಡ ನಡಿಬೇಕು. ಬಟ್ ಇದರಲ್ಲಿ ಇಕೋ ಬ್ಯಾಲೆನ್ಸನ್ನು ಮಾಡಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ನಾವು ಹೋಗ್ತೀವ, ಅಥವಾ ಬೇಕಾಬಿಟ್ಟಿ ಇಲ್ಲ ಇಲ್ಲಿ ನೀರಿಲ್ಲ ಅಲ್ಲಿ ನಾವು ನೀರು ಪೂರೈಸ್ತೀವಿ, 22,000 ಕೋಟಿ ಖರ್ಚು ಮಾಡ್ತೀವಿ, ಮುಂದೆ ಅಲ್ಲಿ ಆ ಹೆಚ್ಚುವರಿ ನೀರು ಸಿಗುತ್ತೋ ಇಲ್ವೋ ನಾಳೆ ಈ ಪ್ರಕಲ್ಪದಿಂದ, ನೀರಿನ ಪ್ರಮಾಣ ಅಲ್ಲಿ ಕಡಿಮೆ ಆದರೆ? ಎಸ್ ನೋಡೋಣ. ಸದ್ಯಕ್ಕಂತೂ ಕುಡಿಯುವ ನೀರಿಗಾಗಿ ಯೋಜನೆ ಉದ್ಘಾಟನೆ ಆಗ್ತಾ ಇದೆ, ಯಾವಾಗ ಮುಕ್ತಾಯ ಆಗುತ್ತೆ ಅನ್ನೋ ಪ್ರಶ್ನೆ ಇದೆ. ಒಂದು ಹೆಬ್ಬನಹಳ್ಳಿಯಲ್ಲಿ ಡೈನಾಮಿಕ್ಗಳನ್ನು ಉಪಯೋಗಿಸಿ, ಇವ್ರು ಕೆಳಗಡೆ ಕೆನಾಲ್ ಹಾಕ್ತಾರಲ್ಲ, ಡೈನಾಮೈಟ್ಗಳನ್ನು ಉಪಯೋಗಿಸಿದ್ರಿಂದ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗಿತ್ತು ಇದೇ ಹೆಬ್ಬನಹಳ್ಳಿ. ಎಸ್, ಇದರೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಮತ್ತು ಶಿಕ್ಷಕರ ದಿನಾಚರಣೆ, ಪ್ರತಿಯೊಬ್ಬ ಶಿಕ್ಷಕರು ಪ್ರತಿಯೊಬ್ಬರ ಜೀವನದಲ್ಲೂ ಅತೀ ಪ್ರಮುಖ ಪಾತ್ರ ವಹಿಸ್ತಾರೆ. ನಾವು ಇವತ್ತು ಒಂದು ರೂಪ ಪಡ್ಕೊಳ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಶಿಕ್ಷಕರ ಪಾತ್ರ ಬಹಳ ದೊಡ್ಡದಿರುತ್ತೆ. ಎಲ್ಲ ಶಿಕ್ಷಕರಿಗೂ ನಮಸ್ತೆ, ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.